ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಯಾವ ಥರ ಲಂಗಾನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕಟಿಂಗು ಸ್ಟಿಚಿಂಗು ಎರಡು ಇದೇ ವಿಡಿಯೋದಲ್ಲಿದೆ, ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ನೀಟಾಗಿ ಅರ್ಥ ಆಗುತ್ತೆ, ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವಾಗ ಕಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒರಿಜಿನಲ್ ಕ್ಲಾತು ಮತ್ತು 1 ಮೀಟರ್ ಅಷ್ಟು ಲೈನಿಂಗ್ ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ಇದು ಬಂದುಬಿಟ್ಟು 3 ರಿಂದ 4 ವರ್ಷದ ಮಕ್ಕಳಿಗೆ ಲಂಗ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಮೆಜರ್ಮೆಂಟ್ ತೊಗೋಬೇಕು ಏನು ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇದು ಬಂದುಬಿಟ್ಟು ಸ್ಯಾರಿದು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲೆಂತ್ ಬಂದುಬಿಟ್ಟು 22 ಇಂಚಸ್ ಇದೆ. ಸೊ 3 ವರ್ಷದಿಂದ 4 ವರ್ಷದ ಮಕ್ಕಳಿಗೆ 22 ಇಂಚಸ್ ಸಾಕು. ಮೇಲೆ 1.5 ಇಂಚಷ್ಟು ಬೆಲ್ಟ್ ಕೊಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ಲೆಂತಿನೇ ಆಗುತ್ತೆ, ಪರವಾಗಿಲ್ಲ, ಚೆನ್ನಾಗೂ ಇರುತ್ತೆ. ಸೊ 22 ಇಂಚಸ್ ಸಾಕು. ಅದಕ್ಕೆ ನಾನು ಮಧ್ಯಭಾಗಕ್ಕೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೋಡ್ತಾ ಇದ್ದೀರಲ್ವಾ, ಸೊ 1 ಮೀಟರ್ ಕ್ಲಾತ್ ಇದ್ದರೆ ಅದನ್ನು ಮಧ್ಯಕ್ಕೆ ಮಡ್ಚ್ಕೊಂಡ್ರೂ ನಿಮಗೆ ಈ ಥರ ಕ್ಲಾತ್ ಸಿಗುತ್ತೆ. ಆ್ಯಂಡ್ ಲೈನಿಂಗು ಅಷ್ಟೇ, ನಾನಿಲ್ಲಿ ಎಷ್ಟು ಒರಿಜಿನಲ್ ಕ್ಲಾತ್ ಇದೆಯೋ ಅಷ್ಟು ಕ್ಲಾತ್ ತೊಗೊಂಡಿದ್ದೀನಿ. ಸೊ 1 ಮೀಟರ್ ಅಷ್ಟು ಸಾಕಾಗುತ್ತೆ ಇದಕ್ಕೂ ಕೂಡ. ಆ್ಯಂಡ್ ಈಗ ನೀವು ಮಧ್ಯಕ್ಕೆ ಫೋಲ್ಡ್ ಮಾಡಿದ್ದೀನಲ್ವಾ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಒರಿಜಿನಲ್ ಕ್ಲಾತು ಲೈನಿಂಗು ಎರಡೂ ಕಟ್ ಮಾಡಿ ಆವಾಗ ನಿಮಗೆ 2 ಪೀಸ್ ಸಿಗುತ್ತೆ. ಸೊ ಕಟ್ ಮಾಡಿದ್ದು ಆದಮೇಲೆ ನೀವು ಕೆಳಗಡೆ ಬಾಟಮ್ ಅನ್ನೋದು ಫೋಲ್ಡ್ ಮಾಡಬೇಕಾಗುತ್ತೆ. ಒರಿಜಿನಲ್ ಅಂದರೆ ಲಂಗದ ಪೀಸ್ ಏನಿದೆ ಅದಕ್ಕೇನು ಫೋಲ್ಡಿಂಗ್ ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಬಾರ್ಡರ್ ಇದೆ, ಅದಕ್ಕೋಸ್ಕರನೇ. ಲೈನಿಂಗ್ ಏನಿದೆ ಅದನ್ನು ಮಾತ್ರ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೀವು ಕಾಟನ್ಗಿಂತ ಆದಷ್ಟು ಪಾಲಿಸ್ಟರ್ ಹಾಕಿದ್ರೆ ತುಂಬ ದಿನದವರೆಗೂ ಬಾಳಿಕೆ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಆ್ಯಂಡ್ ಕಾಟನ್ ಏನಂತಂದರೆ ಯೂಸ್ ಮಾಡ್ತಾ ಮಾಡ್ತಾ ಸಿಂಕ್ ಆಗೋದು ಆ ಥರ ಎಲ್ಲ ಆಗೋಗುತ್ತೆ. ಸೊ ನೀವು ಏನೇ ಒಂದು ಲಾಂಗ್ ಫ್ರಾಕು ಅಥವಾ ಈ ಥರ ಲಂಗ ಬ್ಲೌಸ್ ಏನಾದರೂ ಹೊಲಿಬೇಕು ಅಂತಂದರೆ, ಲಂಗಗಳೆಲ್ಲ ಹೊಲಿಬೇಕು ಅಂತಂದರೆ, ನಾನು ಸಜೆಸ್ಟ್ ಮಾಡೋದು ಪಾಲಿಸ್ಟರ್ ಲೈನಿಂಗ್ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಬಾಳಿಕೆ ಬರುತ್ತೆ. ಆ್ಯಂಡ್ ಈಗ ನೋಡಿ, ಈಗ ಈ ರೀತಿ ಹಾಕ್ಕೊಂಡು 1/2 ಇಂಚ್ ಮೆಜರ್ಮೆಂಟ್ಗೆ ನೀವು ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕಾಗುತ್ತೆ. ಸೊ ಲೈನಿಂಗೂ ಒರಿಜಿನಲ್ ಕ್ಲಾತು ಸೇರಿಸಿ ನೀವು ಸ್ಟಿಚಿಂಗ್ ಅನ್ನೋದನ್ನು ಹಾಕ್ಕೋಬೇಕಾಗುತ್ತೆ. ಆ್ಯಂಡ್ ಈಗ ಇಲ್ಲಿ ನೀವು ಗಮನ ಇಟ್ಟು ನೋಡಿ, ಫಿಲ್ಟ್ ಯಾವ ಥರ ಹಿಡಿಬೇಕು. ಸೊ ಲಂಗಗಳು ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ, ಸೊ ಫಿಲ್ಟ್ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ 1-2 ಇಂಚು ಬಿಟ್ಬಿಡಿ. ಸೊ ಈ ರೀತಿ ನೀವು ಫಸ್ಟ್ ಹಿಡಿದಿರೋ ಫಿಲ್ಟು ಒಳಗಡೆಗೆ 2ನೇ ಫಿಲ್ಟು ಹೋಗಬೇಕು, ಆ ರೀತಿ ಫಿಲ್ಟ್ ಇಟ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಹಿಡಿದ್ರೆ ಅದೊಂದು ಡಿಸೈನ್ ಆಗುತ್ತೆ, ಬಟ್ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ಬೇಕು, ಫಿಲ್ಟ್ ಹೇಗಿದೆಯೋ ಹಾಗೆ ಕಾಣಿಸ್ಬೇಕು ಅಂದರೆ, ಆದಷ್ಟು ಸ್ವಲ್ಪ ಮೀಡಿಯಂ ಸೈಜಲ್ಲಿ ಈ ರೀತಿ ಫಿಲ್ಟ್ ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ದೊಡ್ಡದಾಗಿ ಫಿಲ್ಟನ್ನು ಇಟ್ಕೊಂಡು ಒಳಗಡೆ ತಳ್ಕೊಂಡು ಫಿಲ್ಟ್ ಅನ್ನೋದನ್ನು ಹಿಡೀರಿ. ನೋಡ್ತಾ ಇದ್ದೀರಾ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಷಿಂಗ್ ಅನ್ನೋದು, ಹಾಕ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈಗ ಈ ಸೈಡಲ್ಲಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಲೈನಿಂಗ್ ಸಮತ್ತೆ ಸೇರಿಸ್ಕೊಂಡು. ಅದೇ ಥರ ಇನ್ನೊಂದು ಪಾರ್ಟ್ ಕೂಡ, ಬ್ಯಾಕ್ ಪಾರ್ಟ್ ಕೂಡ ನಾನು ಇದೇ ಥರ ಸ್ಟಿಚ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ವಾ. ಸೊ ಈಗ ಇದನ್ನು ಒಂದು ಸೈಡು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನಾನು ಇದನ್ನು ನೀಟಾಗಿ ದಾರಗಳೇನು ಕಾಣದಿರಾ ಮತ್ತು ಏನು ಇದು ಮಾಡಿದಿರಾ ಫಿನಿಷಿಂಗ್ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ಸೈಡ್ ಮಾತ್ರ ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಆ ಕಡೆ ಈ ಕಡೆ ಎರಡೂ ಡಬಲ್ ಫೋಲ್ಡ್ ಉದ್ದಕ್ಕೂ ಮಾಡ್ಕೋಬಿಟ್ಟು ಆಮೇಲೆ ಅವೆರಡನ್ನೂ ಸೇರಿ ಅಟ್ಯಾಚ್ ಮಾಡ್ಕೊಳ್ಳಿ. ಮೇಲೆ ಮಾತ್ರ 1.5 ಇಂಚ್ ಇರೋವರೆಗೂ ನೋಡಿ, ಈ ಥರ 1.5 ಇಂಚ್ ಇರೋವರೆಗೂ ಬಿಟ್ಟು ಮಿಕ್ಕಿದ್ದು ನೀವು ಕ್ಲೋಸ್ ಮಾಡಿ. ಈ ಥರ ಬಿಟ್ಬಿಟ್ಟು ಮಿಕ್ಕಿದ್ದನ್ನು ಕ್ಲೋಸ್ ಮಾಡಿಬಿಡಿ ಅಷ್ಟೇ. ಸೊ ನಾನಿಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡಿ ಅಂದಿದ್ದೆ, ಯಾಕಂತಂದರೆ ಇವು ದಾರಗಳು ಎಳೆ ಎಳೆಯಾಗಿ ಬರ್ತಾ ಇರ್ತವೆ, ಸೊ ಅದಕ್ಕೋಸ್ಕರನೇ. ಸೊ ಈ ಸೈಡ್ ಮಾಡಿದ್ದೀನಲ್ವಾ, ನೀಟಾಗಿ ಫಿನಿಷಿಂಗ್ ಮಾಡಿದ್ದೀನಿ. ಸೊ ನೀವು ಜಸ್ಟ್ ಅಟ್ಯಾಚ್ ಮಾಡಿಕೊಂಡ್ರೂ ಸಾಕು. ಆ್ಯಂಡ್ ಇದನ್ನು ಒಳಗಡೆ ಕೊಟ್ಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ ಈ ಸೈಡು. ಆ್ಯಂಡ್ ನೋಡಿ, ನಾನು 2-3 ಇಂಚು ಗ್ಯಾಪ್ ಬಿಡಬೇಕು ಅಂತ ಹೇಳಿದ್ನಲ್ವಾ, ಸೊ ಅದು ಕೂಡ ಬಿಟ್ಟಿದ್ದೀನಿ. ಈ ರೀತಿ ಇದೆ. ಈಗ ಇದಕ್ಕೆ ಬೆಲ್ಟ್ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಸೊ ಇದು ಬಂದುಬಿಟ್ಟು ಬಿಡುತ್ತ ಬಂದುಬಿಟ್ಟು ನಾನು 3 ಇಂಚು ತೊಗೊಂಡಿದ್ದೀನಿ. ಸೊ ಲೆಂತ್ ಹೇಗೆ ತೊಗೋಬೇಕಪ್ಪ ಅಂತಂದರೆ, ಒಂದು ಅಂದಾಜಿನ ಮೇಲೆ ಇದು ಮಾಡ್ಕೊಳ್ಳಿ. ನಾವಿವಾಗ ಏನು ಲಂಗನ ಹೊಲ್ದಿದ್ದೀವಿ, ಸೊ ಅದರ ಫುಲ್ಲು ಸುತ್ತಳತೆಗಿಂತ 2 ಇಂಚ್ ಎಕ್ಸ್ಟ್ರಾ ಇರಬೇಕು. ಸೊ ನೋಡಿ ಈಗ ಏನಿದೆ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡ್ರೆ, ಸೊ ಅದಕ್ಕಿಂತ ಅವೆರಡು ಇಲ್ಲಿ ನೋಡಿ ಈ ರೀತಿ ಇದೆಯಲ್ವಾ, ಈಗ ಇದನ್ನ ಇಟ್ಕೊಂಡಿದ್ದೀವಿ. ಇದಕ್ಕಿಂತ ಈ ಕಡೆ 1 ಇಂಚ್ ತೊಗೊಳ್ಳಿ, ಯಾಕಂತಂದರೆ ಡಬಲ್ ಫೋಲ್ಡ್ ಇದೆ.
2 ಇಂಚ್ ಸರಿ ಹೋಗುತ್ತೆ. ಇಲ್ಲ ನೀವು ಫುಲ್ ಮೆಜರ್ಮೆಂಟಲ್ಲಿ ಟೇಪ್ ತೊಗೊಂಡು ಈ ಸುತ್ತಳತೆ ಫುಲ್ 20 ಬಂದರೆ 22 ತೊಗೊಳ್ಳಿ, 22 ಬಂದರೆ 24, ಆ ಥರ ಒಟ್ಟಿನಲ್ಲಿ 2 ಇಂಚ್ ಎಕ್ಸ್ಟ್ರಾ ಇರಬೇಕು. ಸೊ ಆ ಕಡೆ 1 ಇಂಚ್, ಈ ಕಡೆ 1 ಇಂಚು ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಿ ಏನಕ್ಕೆ ನಾನು 1 ಇಂಚು ಎಕ್ಸ್ಟ್ರಾ ಇಡಬೇಕು ಅಂದರೆ ಇದಕ್ಕೋಸ್ಕರ. ಸೊ ಫಿನಿಷಿಂಗ್ ಚೆನ್ನಾಗಿ ಬರೋದಕ್ಕೋಸ್ಕರ ಫಸ್ಟ್ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಲೈನಿಂಗ್ ಇರುತ್ತಲ್ವ ಆ ಕಡೆಗೆ ಈ ಒಂದು ಇದನ್ನು ನೀವು ಅಟ್ಯಾಚ್ ಮಾಡ್ತಾ ಹೋಗಬೇಕು ನೋಡಿ. ಆಮೇಲೆ ಈ ಲಾಸ್ಟಲ್ಲಿ ಕೂಡ ಈ ಮಿಕ್ಕಿರೋ ಕ್ಲಾತ್ ಏನಿದೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡ್ಕೋಬಿಡಿ ಅಷ್ಟೇ. ಸೊ ಇದು ಬಂದುಬಿಟ್ಟು ಬೆಲ್ಟು. ಆಮೇಲೆ ನನಗೆ ಬಾರ್ಡರ್ ಫಿನಿಷಿಂಗ್ ಇರೋದ್ರಿಂದ ನಾನು ಏನು ಫೋಲ್ಡಿಂಗ್ ಏನು ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಅಕಸ್ಮಾತ್ ನಿಮಗೆ ಬಾರ್ಡರ್ ಅಥವಾ ಬೇರೆ ಕ್ಲಾತಲ್ಲಿ ನಿಮಗೆ ಫಿನಿಷಿಂಗ್ ಇಲ್ಲ ಅಂತಂದರೆ ನೀವು 3.5 ಇಂಚು ವಿಡ್ತ್ ತೊಗೊಂಡು 1/2 ಇಂಚು ಒಂದು ಸಿಂಗಲ್ ಫೋಲ್ಡ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ಥರ ಮೇಲೆ ಅಟ್ಯಾಚ್ ಮಾಡ್ಕೋಬೇಕು ಇದನ್ನು. ಜಸ್ಟ್ ಕಿನ್ನರಿ ಥರ ಮಾಡ್ಕೊಂಡು ಹೋಗಬೇಕು. ಅದಕ್ಕೂ ಮೊದಲು ನಾವಿಲ್ಲಿ ಪ್ರೆಸ್ಸಿಂಗ್ ಬಟನ್ಸ್ನ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾನು ಅದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಒಂದು ಮ್ಯಾಚಿಂಗ್ ಬ್ಲೌಸ್ ಯಾವ ಥರ ಡಿಫ್ರೆಂಟಾಗಿ ಟ್ರೆಂಡಿ ಥರ ಟ್ರೆಂಡಿಗೆ ತಕ್ಕಂಗೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಫಾಲೋ ಮಾಡ್ತಾ ಇರಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ್ಯಂಡ್ ನೋಡಿದ್ರಲ್ವಾ, ಈ ಒಂದು ಪ್ರೆಸ್ಸಿಂಗ್ ಬಟನ್ಸು ನಿಮಗೆ ಎಲ್ಲ ಟೈಲರಿಂಗ್ ಮೆಟೀರಿಯಲ್ ಶಾಪುಗಳಲ್ಲೂ ಸಿಗುತ್ತೆ. ಸೊ ಈ ಪ್ರೆಸ್ಸಿಂಗ್ ಬಟನ್ಸ್ನ ತೊಗೊಂಡು ಈ ರೀತಿ 5 ರೂಪಾಯಿಗೆ 2 ಸೆಟ್ ಸಿಗುತ್ತೆ ಸ್ನೇಹಿತರೆ, ನಿಮಗೆ 2 ಸೆಟ್ ಸಿಗುತ್ತೆ. ಸೊ ಅದನ್ನು ತಂದ್ಕೊಳ್ಳಿ, ಈ ರೀತಿ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ಅವರೇ ಕೇಳಿದ್ರು ಹೇಳ್ತಾರೆ ಇದನ್ನು ಹೇಗೆ ಹಾಕೋದು ಕ್ಲಾತ್ ಮೇಲೆ ಅಂತ. ಸೊ ಅದನ್ನು ನೀವು ಫಾಲೋ ಮಾಡಿ ಅಷ್ಟೇ, ಇಲ್ಲಾಂದರೆ ಉಕ್ಸು ಕಾಜ ಬಟ್ಟೆ ಹಾಕ್ಕೋಬೇಕಾಗುತ್ತೆ. ಸೊ ಇದು ತುಂಬ ಈಸಿ ಅಲ್ವಾ, ಅದಕ್ಕೆ ಫಸ್ಟು ನೀವು ಆ ಉಕ್ಸ್ ಹಾಕೋದೇನಿದೆ ಆ ಬಟನ್ನ ಹಾಕ್ಕೋಬೇಕು. ಅದಾದಮೇಲೆ ಇವಾಗ ನೀಟಾಗಿ ಫುಲ್ಲು ಸುತ್ತಾನೂ ಇದು ಮಾಡ್ಕೋಬೇಕು. ನಿಮ್ಗೆ ಇವಾಗ ಬೇಕಾದರೆ ಈಗಲೇ ಇಲ್ಲಿ ಲಾಡನ್ನ ಹೇರ್ಸ್ಕೋಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ, ಇದು ಒಳಗಡೆಗಿದೆ ಅಲ್ವಾ, ಹಂಗಾಗಿ ಏನು ಕ್ಲೋಸ್ ಆಗಿರಲ್ಲ. ನೋಡ್ತಾ ಇದ್ದೀರಾ, ಇವಾಗ ಲಾಡ ಬೇಕಾದರೂ ನೀವು ಹೇರ್ಸ್ಕೋಬೋದು. ಅದಾದಮೇಲೆ ಇಲ್ಲಿ ಮತ್ತೆ ಈ ಕಡೆಗೆ ಈ ಬಟನ್ಸ್ನ ಹಾಕ್ಕೋಬೇಕಾಗುತ್ತೆ. ಈ ಬಟನ್ಸ್ನ ಇಟ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿ ಅಷ್ಟೇ. ಹಿಂದ್ಗಡೆಗೆ ಅಲ್ಲಿ ಹಾಕಿರುತ್ತಲ್ವ ಅದನ್ನು ಹಾಕ್ಬಿಟ್ಟು ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಅದು ಮೇಲಕ್ಕೆ ಬರುತ್ತೆ. ಅದ್ರ ಮೇಲೆ ಈ ಥರ ಹಾಕ್ಬಿಟ್ಟು ಸ್ಕ್ರೂ ಡ್ರೈವರಿಂದನೋ ಅಥವಾ ಇಲ್ಲಾಂದರೆ ಸ್ಟ್ರಿಮ್ಮರಿಂದನೋ ಜಸ್ಟ್ ಪ್ರೆಸ್ ಮಾಡಿ ಆ ಕಡೆ ಈ ಕಡೆ ಅಷ್ಟೇ. ನೋಡಿ ಎಷ್ಟು ಸಿಂಪಲ್ಲಾಗಿ ಲಂಗ ಕಟ್ಟಿಂಗ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಈಸಿಯಾಗಿ ಆಗೋಯ್ತಲ್ವ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಕಟಿಂಗ್ ವೀಡಿಯೋ ಸ್ಟಿಚಿಂಗ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಸ್ಟಿಚಿಂಗ್ ಕಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಹ್ಯಾವ್ ಎ ನೈಸ್ ಡೇ, ಬಾಯ್.